ಸರ್ಕಾರ ಇವತ್ತು ಪ್ಯಾಕೇಜ್ ಘೋಷಣೆ ಮಾಡಿದೆ ಇನ್ನು ಒಂದು ವಾರದ ಕಾಲ ಲಾಕ್ಡೌನ್ ವಿಸ್ತರಿಸೋ ಸಾಧ್ಯತೆ ಇದ್ದು ಇದರ ಘೋಷಣೆ ನಾಳೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೂ ಮುಂಚೆನೇ ಪ್ಯಾಕೇಜ್ ಘೋಷಣೆ ಆಗಿದೆ ಆದರೆ ಇದರ ಬೆನ್ನಲ್ಲೇ ಲಾಕ್ಡೌನ್ ವಿಸ್ತರಿಸ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿತ್ತು ಸಚಿವರು ವಿರೋಧ ಪಕ್ಷದ ನಾಯಕರೇ ಲಾಕ್ಡೌನ್ ವಿಸ್ತರಿಸಬೇಕು ಅಂತ ಪಟ್ಟ ಹಿಡಿದು ಕೂತಿದ್ದಾರೆ ಸಿಎಂ ಇವತ್ತು ಕೊರೋನಾ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ ಸದ್ಯದಲ್ಲೇ ಲಾಕ್ಡೌನ್ ವಿಸ್ತರಣೆಯನ್ನು ಘೋಷಿಸುತ್ತಾರೆ ಅಂತ ಸಚಿವ ಉಮೇಶ್ ಕತ್ತಿ ಹೇಳ್ತಾ ಇದ್ದಾರೆ ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಲಾಕ್ಡೌನ್ ವಿಸ್ತರಣೆ ಮಾಡಿ ಅದು ಉತ್ತಮ ಅಂತ ಸಲಹೆ ಕೊಟ್ಟಿದ್ದಾರೆ ಅದು 10 ದಿನ ಆಗುತ್ತೋ 20 ದಿನ ಆಗುತ್ತೋ ಅನ್ನೋದು ಸದ್ಯದ ಪ್ರಶ್ನೆ ಪಾಸಿಟಿವಿಟಿ ರೇಟ್ 5 ಕ್ಕಿಂತ ಕಡಿಮೆ ಆಗುವವರೆಗೂ ಲಾಕ್ಡೌನ್ ಮಾಡಬೇಕು ಅಂತ ಪರಿಷತ್ ಸದಸ್ಯ ಹೆಚ್ ವಿಶ್ವನಾಥ ಆಗ್ರಹಿಸುತ್ತಾ ಇದ್ದಾರೆ ಯಾವ ಯಾವ ನಾಯಕರು ಲಾಕ್ಡೌನ್ ವಿಸ್ತರಿಸಬೇಕು ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರದ ನಡೆ ಎತ್ತ ಕಡೆ ಇದೆ ಇದೆಲ್ಲದರ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬನ್ನಿ जन अर्थमकूद घोषणा आगे इवत ना पैकेज घोषणा आदमे लॉकडाउन कंपलसरी घोषणा आगे वो दिन विचार मैं सोमवार बुधवार शुक्रवार इवत अब घोषणा आदमे अब कंटिन्यू जारी आगे आगे जन अर्थमको बर सरकार जन कई जोड़े कूड़ी सही होते नम ನೀವು ಲಾಕ್ ಡೌನ್ ಮಾಡಿ ಸಂಪೂರ್ಣ ಲಾಕ್ ಡೌನ್ ಮಾಡಿ ಆದರೆ ಫ್ರೀಯಾಗಿ 10 ಕೆಜಿ ಅಕ್ಕಿ ಕೊಡಿ ನಾನು ಈಗಲೂ ಒತ್ತಾಯ ಮಾಡುತ್ತೇನೆ ಸಂಪೂರ್ಣ ಲಾಕ್ ಡೌನ್ ಮಾಡಿ ಆ ಲಾಕ್ ಡೌನ್ ಅವಧಿಯಲ್ಲಿ ಫುಡ್ ಗ್ರೈನ್ಸ್ ಮತ್ತು 10000 ರೂಪಾಯಿ ಕೊಡಬೇಕು ಅಂತ ಒತ್ತಾಯ ಮಾಡುತ್ತೇನೆ ದಿನ ಏನಿದೆ ತರಕಾರಿ ತಗೊಳ್ಳೋದು ದಿನಸಿ ತಗೊಳ್ಳೋದು ಆ ಮಾಂಸದ ಅಂಗಡಿಗಳ ಹತ್ರ ಜನ ಅಯ್ಯೋ ಕಿಕ್ಕಿರ್ದ ಹೋಗ್ತವೆ ಅಲ್ಲಿ ಕ್ಲೋಸ್ ಮಾಡ್ಸ್ರಿ ಮಾಂಸದ ಅಂಗಡಿಗಳನ್ನ ಮೊದಲು ಈಗ ಮೊದಲ ತರನೇ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ ಜನನೂ ಕೂಡ ಸ್ಯಾಕ್ರಿಫೈಸ್ ಮಾಡಬೇಕು ಈ ಸಂದರ್ಭದಲ್ಲಿ ಹಿಂದೆ ಏನೇನು ನಾವು ಮಜಾ ಮಾಡ್ತಿದ್ದೋ ಅದೇ ನೋ ವಾರಕ್ಕೆ ಒಂದು ದಿವಸ ಬಾಗಿಲು ತೆಗಿರಿ ಸಾಕು ದಿನಸಿನ ತಗೊಂಡು ಹೋಗು ಏನು ಬೇಕಾದ್ರೂ ವ್ಯಾಪಾರ ಮಾಡ್ಕೊಂಡು ಹೋಗಪ್ಪ ನಿಮ್ಗೆ ಅಷ್ಟೇ ಯು ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್ ಅಟ್ ಆಲ್ ಅದಕ್ಕೆಲ್ಲ ಸೀನಿಯರ್ ಐಎಸ್ ಆಫೀಸರ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.